ಇವತ್ತು ನಾನು ತಲೆಗೆ ಮೆಹಂದಿ ಹಚ್ಕೋತಾ ಇದ್ದೀನಿ. ರಾತ್ರಿ ಕಲಸಿಟ್ಟಿನಿ ರೀ ಇದು ಮೆಹಂದಿ. ಈಗ ನೋಡ್ತಾ ಇರ್ಬೋದು ಯಾವ ಥರ ಕಪ್ಪಾಗಿ ಬಿಟ್ಟದ. ಇದು ಕಬ್ಬಿಣ ಕಡೆ ಕಬ್ಬಿಣ ಹಂಚಿನಾಗ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ರೀ. ಇದಕ್ಕೆ ಡ್ಯಾಂಡ್ರಫ್ ಆಗ್ಯದಂತ ಕೇಸಿಂದ ನಾನು ಇದ್ರದಾಗ ಸ್ವಲ್ಪ ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ ರೀ. ಇದಕ್ಕೆ ಕೂದಲಲ್ಲಿ ಡ್ಯಾಂಡ್ರಫ್ ಆಗ್ಯದ ಅಂತ ಕೇಸಿಂದ ಮೆಹಂದಿದಾಗ ಮೊಸರು ಹಾಕಿ ಕಲಸಿ ತಲೆಗೆ ಹಚ್ಕೋತಾ ಇದ್ದೀನಿ ರೀ. ಮತ್ತು ಮನೆ ಕೆಲಸ ಕೂಡ ಆಗ್ಯದ್ರಿ, ಎಲ್ಲ ಆಗ್ಯದ. ಇನ್ನೊಂದು ಪಾತ್ರೆ ಮಾತ್ರ ತೊಳೆಯೋದದ ರೀ. ಮತ್ತು ಇವತ್ತು ನಾನು ತುಂಬ ಬದ್ನೆಕಾಯಿ ಪಲ್ಯ ಮಾಡಿನ್ರಿ. ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ರೀ ಇದು. ನೀವು ಬಿ ಕೂಡ ಮನೆಯಲ್ಲಿ ಈ ಥರ ಮಾಡಿ ನೋಡ್ರಿ. ಕೆಲವೊಬ್ರು ಏನು ಮಾಡ್ತಾರ, ಹಿಂಡಿ ತುಂಬಿ ಮಾಡ್ತಾರ. ನಾ ಆ ಥರ ಮಾಡೋದಿಲ್ಲ. ನಾ ಈಗ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ಈ ವಿಡಿಯೋದಾಗ ನೀವು ನೋಡ್ಕೊಂಡು ಬರ್ರಿ. ಅಲ್ಲಿ ತನಕ ನಾನು ಮೆಹಂದಿ ಹಚ್ಕೋತೀನಿ. ಮೆಹಂದಿ ಕೂಡ ಯಾವ ಥರ ಹಚ್ಕೋಬೇಕು ಅನ್ನೋದು ಒಂದು ವಿಡಿಯೋ ಕೂಡ ಮಾಡಿದ್ದೆ. ಅದ್ರ ಲಿಂಕ್ ಕೂಡ ಮೇಲ್ಗಡೆ ಹಾಕ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ಈಗ ನಿಮ್ಗೆ ಸ್ವಲ್ಪ ತೋರಿಸ್ತೀನಿ ನಾನು ಯಾವ ಥರ ಹಚ್ಕೋತೀನಿ ಅನ್ನೋದು. Thank you.
ಇದು ಪೂರ ಹಚ್ಕೊಂಡಿನ್ ನೋಡ್ರಿ. ಇದಿಟ್ಟು ಒಣಗತನ ನೀವು ನಾನು ಯಾತರ ಬದ್ನಿಕಾಯಿ ಪಲ್ಯ ಮಾಡಿನಂತ ಅನ್ನೋದು ತುಂಬ ಬದ್ನಿಕಾಯಿ ಪಲ್ಯ ನೀವು ನೋಡ್ಕೊಂಡ್ ಬರ್ರಿ. ಮತ್ ನಿಮ್ಗೆ ಮತ್ ಭೇಟಿ ಆಗ್ತೀನಿ. ಈಗ ನಾನು ಇವು 1/4 kg ಅಂದ್ರೆ 250 g ಬದ್ನಿಕಾಯಿ ಬರೀ ಇದರದು ಮುಳ್ಳುಗಳು ತೆಗಿತಾ ಇದ್ದೀನಿ. ಸ್ವಲ್ಪ ಮಾಡುವಾಗ ಕೈಗೆ ಚುಚ್ತಾವಂತ ಹೇಳ್ಸಿಂದ ಇದು ಚೆನ್ನಾಗಿ ನೀಟಾಗಿ ಮೇಲ್ಗಡೆಯಿಂದ ಸಿಪ್ಪೆ ತೆಗೆದು ಕಟ್ ಮಾಡ್ತೀನ್ರಿ. ಕೆಲವೊಬ್ಬರು ಹಿಂಡಿ ಹಾಕಿ ತುಂಬಿ ಮಾಡ್ತಾರೆ, ನಾನು ಪೇಸ್ಟ್ ಅಪ್ಲೈ ಮಾಡ್ಕೇಸಿಂದ ತುಂಬ್ತಾ ಇದ್ದೀನಿ. ಈಗ ಇದ್ರದ್ದು ಹಿಂದ್ಗಡೆ ಸ್ವಲ್ಪ ಇರಬೇಕದು ದಿಂಡಿ ಅಂತಾರಲ್ಲ ಅದು. ಈಗ ನಾನು ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ಥರ. ಈಗ ಇದನ್ನು ನಾನು ನೀರಿನಾಗ ಹಾಕಿ ಇಡ್ತಾ ಇದ್ದೀನಿ. ಇದು ಕಪ್ಪಾಗಬೇಡ್ದು ಅಂತ ಕೇಸಿಂದ ನಾನು ಇದರದಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರೀ. ಈಗ ಅದು ಕ್ಲೀನಾಗಿ ಭೀ ಇರ್ತದ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗ ನಾನು ಪೇಸ್ಟ್ ಮಾಡ್ಕೋತೀನಿ ರೀ. ಈಗ ಮೊದಲಿಗೆ ಟೊಮೆಟೊ ತೊಗೊತೀನಿ ರೀ. ಇದು 2 ಟೊಮೆಟೊಗಳವ ರೀ. ಇದು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಂಡಿರೋದು ಮತ್ತು ಚಿಕ್ಕದಾದಂಥ ಒಂದು ಈರುಳ್ಳಿ, 2 ಬೆಳ್ಳುಳ್ಳಿ, ಸ್ವಲ್ಪ ಹುಣಸಿನಕಾಯಿಯಲ್ಲಿ, ಇದಕ್ಕೆ 1/2 ಚಮಚ ಖಾರ ಪುಡಿ, 1/4 ಚಮಚ ಅರಿಶಿಣ, ಸ್ವಲ್ಪ ಮಸಾಲ, ಇದನ್ನು ಕೂಡ ಮನೆಯಲ್ಲಿ ಮಾಡಿರೋದು. ಈಗ ಹಿಂಡಿ, ಇದು ಶೇಂಗದ ಹಿಂಡಿ ಅದ ರೀ, ಪೌಡ್ರು. ಇದೇ ಮೇನು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದರದಾಗ ಸ್ವಲ್ಪ ಕೊತ್ತಂಬರಿ, ಇದನ್ನೆಲ್ಲ ಪೇಸ್ಟ್ ಮಾಡ್ಕೋತೀನಿ. ಇದನ್ನೆಲ್ಲ ತೆಗೆದ ಕೇಸಿಂದ ತೆಗೆದು ಈಗ ನಾನು ಬದನೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿರೋದು ಅದರದಾಗ ತುಂಬ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರಬಾರ್ದು ನಾನು ತೆಗಿತಾ ಇದ್ದೀನಿ ಈಗ ಉಪ್ಪಿನ ನೀರಿನಾಗಿಂದು. ಈಗ ನೀವು ಬದನೆಕಾಯಿ ಕೂಡ ನೋಡ್ಬೋದು ವೈಟಾಗಿ ಅವ ರೀ ಇವು. ಈ ಟ್ರಿಕ್ ನೀವು ಭೀ ಕೂಡ ಮಾಡಿ ನೋಡ್ರಿ. ಈಗ ನಾನು ಪೇಸ್ಟು ಬದನೆಕಾಯಿದಾಗ ತುಂಬ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ತುಂಬಿದ ನಂತರ ಈಗಿದು ಫ್ರೈ ಮಾಡ್ತೀನಿ ರೀ ಎಣ್ಣೆದಾಗ. ಈಗ ಕಡಾಯಿ ಕೂಡ ಗರಂ ಆಗ್ಯಾದ್ರಿ. ಇದಕ್ಕೆ 4 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಕೇರಿಬೇವು, 1/4 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಚೆನ್ನಾಗಿ ಎಣ್ಣೆದಾಗ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ನಂತರ ತುಂಬಿರುವ ಬದನೆಕಾಯನ್ನು ಒಂದೊಂದಾಗಿ ಎಣ್ಣೆದಾಗ ಬಿಡ್ತಾ ಇದ್ದೀನಿ. ಈಗ ಇದಕ್ಕೆ 1 ಪ್ಲೇಟು ಮುಚ್ಚಿ ಇಡ್ತಾ ಇದ್ದೀನಿ. ಇದು 2 ನಿಮಿಷ ಬಿಡಬೇಕ್ರಿ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಬದಿಯಲ್ಲಿ ಚೆನ್ನಾಗಿ ಎಣ್ಣೆದಾಗ ಫ್ರೈ ಆಗ್ಯದ. ಈಗ ಇನ್ನೊಂದು ಸಲ ಈ ಬದಿಗೆ ತಿರುಗಿಸ್ಬೇಕ್ರಿ ಇದಕ್ಕೆ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಎಣ್ಣೆ ಬಕ್ಕಳು ಗರಂ ಇರ್ತದ. ಈಗ ಈ ಬದಿಗೂ ಕೂಡ ಎಣ್ಣೆದಾಗ ಫ್ರೈ ಆಗ್ಬೇಕಂತ ಕೇಸಂದ ಪದೇ ಪದೇ ನೋಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಹೊತ್ತು ಹೋಗ್ತದ. ಈಗ ಇದಕ್ಕೆ ನಾನು ಪ್ಲೇಟ್ ಮುಚ್ಚಿಕೇಸಿಂದ ಮತ್ತೆ 2 ನಿಮಿಷ ಬಿಟ್ಟಿದ ನಂತರ ಈಗ ನೋಡ್ರಿ 50% ಅಷ್ಟು ಚೆನ್ನಾಗಿ ಕುದ್ದುದ್ರಿ. ಇನ್ನು ಸ್ವಲ್ಪ
ಈಗ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಇಲ್ಲಂದರೆ ಕೆಳಗಡೆ ಹೊತ್ಕೊತದಂತ ಹೇಳ್ಸಿಂದ. ಇದಕ್ಕೆ ನಾನು ಮಿಕ್ಸಿ ಜಾರ್ ತೊಳ್ಕೇಸಿಂದ ಅದೇ ನೀ ಹಾಕ್ತಾ ಇದ್ದೀನಿ. ಇದು ಉಳಿದಿರುವ ಪೇಸ್ಟು, ಸ್ವಲ್ಪ ಮಿಕ್ಸಿ ತೊಳೆದು ಅದೇ ನೀರು ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರ್ ತೊಳೆದು ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಏನು ಬೇಕಾಗಿಲ್ಲರಿ ಇದಕ್ಕೆ. ಇದನ್ನು ಚೆನ್ನಾಗಿ ಕಲಸಿದ ನಂತರ ಮತ್ತೆ ಒಂದು ಪ್ಲೇಟ್ ಮುಚ್ಚಿಕೇಸಿಂದ ಇಡಬೇಕ್ರಿ. ನೀವು ಬೇಕಾದರೆ ಇದರ ಮೇಲೆ ಕೊತ್ತಂಬರಿ ಕೂಡ ಹಾಕಬೇಕು. ನಾನು ಮಿಕ್ಸಿಯಲ್ಲಿ ಹಾಕುವಾಗನೇ ಹಾಕಿದ್ದೆ ರೀ. ಬದನೆಕಾಯಿ, ಎಣ್ಣೆಗಾಯಿ ಬದನೆಕಾಯಿ ರೆಡಿಯಾಗಿದೆ. ನಾನು ಈ ಥರ ಮಾಡೋದು, ನಿಮಗೆ ಇಷ್ಟ ನೋಡ್ರಿ. ನಾನು ಕೂದಲು ವಾಶ್ ಮಾಡ್ಕೊಂಡು ಬಂದೀನಿ. ಆ ಥರ ಕಾಣತ್ತ, ತುಂಬಾ ಸ್ಮೂತ್ ಆಗಿ ಮೆತ್ತು ಕೂಡ ಆಗ್ಯಾವ್ರಿ ಕೂದಲು. ಡ್ಯಾಂಡ್ರಪ್ ಕೂಡ ರಿಮೂವ್ ಆಗಿ ಮೊಸರು ಹಾಕಿದ್ಗೋಸ್ಕರ ತುಂಬಾ ಚೆನ್ನಾಗಾಗ್ಯ, ಮೆತ್ತು ಕೂಡ ಆಗ್ಯಾವ ಕೂದಲು ರೀ. ಈ ಥರ ನೀವು ಬಿ ಕೂಡ ಮನೇಲಿ ಟ್ರೈ ಮಾಡ್ರಿ, ಕೂದಲುಗಳು ಉದುರೋದಿಲ್ಲ. ಮತ್ತು ಹೊಸಬರು ನನ್ನ ಈ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ಗೆ. ಮತ್ತು ಹಾಗೆ ನಮ್ಮ ಇವು ಉತ್ತರ ಕರ್ನಾಟಕದ ಎಣ್ಣೆ ಬದನೆಕಾಯಿ ಪಲ್ಯ ಯಾವ ಥರ ಆಗ್ಯದ ಅಂತ ಹೇಳಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.